ಪಶ್ಚಿಮ ಆಫ್ರಿಕಾದ ಸೆನೆಗಲ್ನಲ್ಲಿ ಬಂಧಿಯಾಗಿರುವಂತಹ ಭೂಗತ ಪಾತಕಿ ರವಿ ಪೂಜಾರಿಗೆ ಮಾರ್ಚ್ 7ರವರೆಗೆ ಪೊಲೀಸ್ ಕಸ್ಟಡಿಯನ್ನು ನೀಡಲಾಗಿದೆ. ಇನ್ನು ಮುಂಬೈಯನ್ನು ಕೇಂದ್ರವಾಗಿಟ್ಟುಕೊಂಡು ತನ್ನ ಪಾತಕ ಚಟುವಟಿಕೆಗಳನ್ನು ಮಾಡಿರುವಂತಹ ಈತನ ಮೂಲ ಕರಾವಳಿಯ ಉಡುಪಿ ಜಿಲ್ಲೆ. ಈತನ ತಂದೆ ಸೂರ್ಯ ಪೂಜಾರಿ, ಬಾಲ್ಯದಲ್ಲೇ ತಂದೆ ಜೊತೆಗೆ ಮುಂಬೈಗೆ ಹೋದಂಥ ರವಿ ಪೂಜಾರಿ ಉಡುಪಿ ಜೊತೆ ಯಾವುದೇ ರೀತಿಯಾದಂಥ ಸಂಪರ್ಕವನ್ನು ಇಟ್ಕೊಂಡವನಲ್ಲ. ತಂದೆ ಶಿಪ್ಪಿಂಗ್ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದು ರವಿ ಪೂಜಾರಿಗೆ ಆಂಗ್ಲ ಮಾಧ್ಯಮದಲ್ಲೇ ಶಿಕ್ಷಣವನ್ನು ಕೂಡ ನೀಡಿದ್ರು. ರವಿ ಪೂಜಾರಿಯ ಅಂಡರ್ ವರ್ಲ್ಡ್ ಚಟುವಟಿಕೆಗಳು ಆರಂಭವಾದ ನಂತರ ಇವನನ್ನು ಮಲ್ಪೆ ಭಾಗದಲ್ಲಿ ಯಾರೂ ಕೂಡ ಕಂಡವರಿಲ್ಲ. ಈತನ ಹಿರಿಯರ ಮನೆ ಮಲ್ಪೆಯ ನೇರಿಗೆ ಬಳಿ ಇತ್ತು. ಆದರೆ ತಂದೆ ಸತ್ತ ನಂತರ ತಾಯಿ ಸುಶೀಲಾ ದಶಕದ ಹಿಂದೆಯೇ ಈ ಮನೆಯನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯ ರವಿ ಪೂಜಾರಿಯ ತಾಯಿ ತನ್ನ ಮಗಳ ಜೊತೆಗೆ ದೆಹಲಿಯಲ್ಲಿ ನೆಲೆಸಿದ್ದಾರೆ ಅಂತ ತಿಳಿದು ಬಂದಿದೆ. ಉಡುಪಿಯಲ್ಲೂ ಈತನ ವಿರುದ್ಧ ವಿವಿಧ ಠಾಣೆಗಳಲ್ಲಿ 10 ಪ್ರಕರಣಗಳು ದಾಖಲಾಗಿದ್ದು ಎಲ್ಲವೂ ಹಫ್ತಾ ವಸೂಲಿಗಾಗಿ ಬೆದರಿಸಿದಂಥ ಪ್ರಕರಣಗಳಾಗಿವೆ.